ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಉಪೇಂದ್ರ ಸಿನಿಮಾ ನೆನ್ಪಿದ್ರೆ ಖಂಡಿತ ಈ ಹಾಡು ಖಂಡಿತವಾಗಿ ನೆನ್ಪಿರುತ್ತೆ ಯಾಕಂದರೆ ಕರಿಮಣಿ ಮಾಲೀಕ ನಾನಲ್ಲ ಅನ್ನೋದು ಸದ್ಯಕ್ಕೆ ಟ್ರೆಂಡಿಂಗ್ ಆಗಿರುವಂಥ ಹಾಡು ಈ ಹಾಡಿಗೆ ಮ್ಯೂಸಿಕ್ ಕೊಟ್ಟವರು ಖ್ಯಾತ ಸಂಗೀತ ನಿರ್ದೇಶಕರಾಗಿರುವಂಥ ಗುರುಕಿರಣ್ ಅವರು ಅವರ ಸಂಗೀತದ ಬಗ್ಗೆ ಹೇಳಲೇಬೇಕಾಗಿಲ್ಲ ಯಾಕಂದರೆ ಅವರು ಹಾಡನ್ನ ಒಂದು ಮ್ಯೂಸಿಕ್ ಕಂಪೋಸ್ ಮಾಡ್ತಾರೆ ಅಂದರೆ ಪಕ್ಕಾ ಅದು ಗೊತ್ತೇ ಆಗುತ್ತೆ ಅಷ್ಟು ಒಂದು ಕಿವಿಗೆ ಇಂಪನ್ನ ನೀಡುವಂಥ ಸಂಗೀತ ಅವರದ್ದು ಸೊ ಮಾತಾಡೋಣ ಆ ಟ್ರೆಂಡಿಂಗ್ ಸಾಂಗ್ ಬಗ್ಗೆ ಅವರ ಒಪೀನಿಯನ್ ಏನು ಅನ್ನೋದನ್ನು ಕೇಳೋಣ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಸಾಂಗ್ ಹಿಟ್ಟಾಗಿತ್ತು ಎಲ್ಲರ ಬಾಯಲ್ಲೂ ಬಂದಿತ್ತು ಬಟ್ ಇವತ್ತು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದರೆ ಇದೇ ಹಾಡು ಕೇಳಿಸ್ತಾ ಇದೆ ನಿಮ್ಮ ಸಂಗೀತದ ಟಚ್ಚು ಇವಾಗ ಮೋಡಿ ಮಾಡ್ತಾ ಇದೆ ಏನು ಹೇಳ್ತೀರಾ ಅಂತ ಇಪ್ಪತ್ತೈದು ವರ್ಷದ ಇದೆ ಫ್ರ್ಯಾಂಕ್ಲಿ ಹೇಳ್ಬೇಕಿದೆ ಎಕ್ಸಾಕ್ಟ್ಲಿ ಇಪ್ಪತ್ತೈದು ವರ್ಷ ಅಂದರೆ ಇದು ಕಂಪೋಸ್ ನನ್ನ 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 ನೆನಪಿದೆ ಐ ತಿಂಕ್ ನವಂಬರ್ ಸಮಥಿಂಗ್ ಐ ಇನ್ ಟು ದ ಪ್ರಾಜೆಕ್ಟ್ ಬೈ ಜನ್ವರಿ ವಿ ಸ್ಟಾರ್ಟೆಡ್ ಕಂಪೋಸಿಂಗ್ ಸೊ ಇದು ಎಕ್ಸಾಕ್ಟ್ಲಿ ನಾನು ಹೇಳಬೇಕಂದ್ರೆ ಇಪ್ಪತ್ತೈದು ವರ್ಷ ಮುಂಚೆ ನಾವು ಕಂಪೋಸ್ ಮಾಡಿದ್ದು ಎಕ್ಸಾಕ್ಟ್ ಹೇಳಬೇಕಂದ್ರೆ ನಾಟ್ ಒಂದು ಅನ್ ಒಂದು ಅಂದಾಜು ಇಪ್ಪತ್ತೈದಲ್ಲ ಅಲ್ಲ ಸೊ ಇದು ಸಡನ್ ಬಂದಾಗ ನಮಗೂ ಆಶ್ಚರ್ಯ ನಾನು ಸ್ಟಾರ್ಟಿಂಗ್ ನೋಡಿದೆ ಓಕೆ ಆಮೇಲೆ ನನಗೆ ಆಮೇಲೆ ಡೌಟ್ ಆಯ್ತು ಇಲ್ಲ ತುಂಬ ಐ ಥಿಂಕ್ ಹೊಸ ಹುಡುಗರು ಇದನ್ನು ಕೇಳಿಲ್ಲ ಕಾಣುತ್ತೆ ಯಾಕೆಂದರೆ ಇದರಲ್ಲಿ ಎಲ್ಲ ಸಾಂಗ್ ಇಟ್ಟು ಉಪೇಂದ್ರದಲ್ಲಿ ಬರೀ ಓಡಾಗಲಿ ಮಸ್ತ್ ಮಸ್ತ್ ಟೂ ತೌಸಂಡ್ ಹೇಳಿ ಎಲ್ಲ ಆಲ್ಮೋಸ್ಟ್ ಎವ್ರಿಥಿಂಗ್ ಓ ಇದು ಕೇಳಲಿಲ್ಲ ಅದಕ್ಕೆ ಅಂತ ಆಮೇಲೆ ನೋಡ್ತಾ ನನಗೆ ಫೋರ್ ಡೇಸ್ ಬ್ಯಾಕ್ ರಿಪೋರ್ಟ್ ಬಂದೆ ಯಾವುದು ಆಡಿಯೋದು ಹೈಯೆಸ್ಟ್ ವಾಚಿಸ್ ಟ್ರೆಂಡಿಂಗು ನನಗೆ ಇದು ಬಂತು ನಾನು ಪುನಃ ಹೌದಾ ಹೌದಾ ಅಂತ ನೋಡ್ತಾ ಇದೆ ಆ್ಯಕ್ಚುಲಿ ಇಟ್ಸ್ ಓವರ್ ಟೇಕನ್ ಸಮ್ ಹಿಂದಿ ಸ್ಟಾಫ್ ಆಲ್ಸೋ ಇಲ್ಲಿ ಲೋಕಲಲ್ಲಿ ಸೊ ನಾನು ಮೆಸೇಜ್ ಕಳಿಸು ಉಪ್ಪಿ ಉಪ್ಪಿಗೆ ಮೆಸೇಜ್ ಕಳಿಸ್ದೆ ಏನಾಯ್ತು ಐ ತಿಂಕ್ ಹೈಯೆಸ್ಟ್ ಹರ್ಡ್ ಅಂತ ಅಂತ ಸೊ ನನಗೆ ಅದು ಹೌದಾ ಇಷ್ಟೊಂದು ಬಟ್ ಈಗ ನೋಡಿದಾಗ ಎಲ್ಲ ಕ ಎಲ್ಲ ಕಡೆಯಲ್ಲಿ ನಾನು ಹೇಳೋದು ಆ ಇನ್ಸ್ಟಾ ಓಪನ್ ಮಾಡಿದರೆ ಐ ಥಿಂಕ್ ಅಬೌಟ್ ಸಿಕ್ಸ್ಟಿ ಪರ್ಸೆಂಟ್ ಅದು ರೀಲ್ಸ್ ಇದೆ ಸಾಂಗ್ ಬರ್ತಾ ಇದೆ ಒಂದು ಡೆಫಿನೆಟ್ ಆಗಿ ಖುಷಿ ಆಗುತ್ತೆ ಖುಷಿ ಆಗುತ್ತೆ ನಿಮ್ ವೆನ್ ಯುವರ್ ಸಾಂಗ್ ಈಸ್ ಬೀಂಗ್ ಎಪ್ರಿಷಿಯೇಟೆಡ್ ನನ್ನ ಲೆಕ್ಕದಲ್ಲಿ ನಮ್ಮದು ಹಾಡು ಇಷ್ಟಪಟ್ಟಾಗ ಜನ ನಾವು ಮಾಡೋದು ಅದಕ್ಕೆ ತಾನೇ ಖುಷಿ ಆಗುತ್ತೆ ಸೊ ಇಪ್ಪತ್ತೈದು ವರ್ಷಕ್ಕೆ ಈ ಮಟ್ಟಿಗೆ ಅದನ್ನು ಜನ ನೆನಪಿಸ್ಕೊತಿದ್ದಾರೆ ಅಂದರೆ ಆ ಮ್ಯೂಸಿಕ್ಕಿನ ಜಲಕ್ಕಷ್ಟು ಖುಷಿ ಕೊಟ್ಟಿತ್ತು ಪ್ರತಿಯೊಬ್ಬರಿಗೂ ಸೊ ಇವಾಗ ಒಂದು ಹಾಡಿರೋ ಒಂದು ಚಿಕ್ಕ ಬಿಟ್ಟನ್ನು ನೀವು ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟಿದ್ದೀರಾ ಸೊ ವಿಸ್ತಾರ ಮ್ಯೂಸಿಕ್ ಆಗಿ ಒಂದು ಎರಡು ಲೈನ್ ಹಾಡೋದಾದರೆ ವಿಸ್ತಾರ <laughs> uh, oh Nalla, Nii Nalla, Karimani malikani Nii Nalla, Karimani malikani Nii Nalla. ಉಪ್ಪಿ ಸರ್ ಅವರ ಸಾಹಿತ್ಯ ನಿಮ್ಮ ಮ್ಯೂಸಿಕ್ ಮೋಡಿ ಮಾಡಿದೆ ನೀವಿಬ್ಬರು ಕೂಡ ಫ್ರೆಂಡ್ಸ್ ಗೊತ್ತಿರುವ ಹಾಗೆ ಏನೇ ಇದ್ದರೂ ನೀವಿಬ್ಬರು ಕೂಡ ಶೇರ್ ಮಾಡ್ತೀರಾ ನಿಮ್ಮ ಫ್ಯಾಮಿಲಿ ಮೆಂಬರ್ ಇದ್ದಂಗೆ ಸೊ ಇದನ್ನು ನೀವು ಯಾವ ಥರ ಕಮ್ಯುನಿಕೇಟ್ ಮಾಡಿದ್ರಿ ಉಪ್ಪಿ ಸಾರ್ ಜೊತೆ ಮಾತುಕತೆ ಹೆಂಗಾಯ್ತು ಈ ಹಾಡಿನ ಬಗ್ಗೆ ಅವರು ನೋಡಿರ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲ ಮಾತಾಡಿದ್ವಿ ಇವತ್ತು ಮಾಡ್ತೀವಿ ಈ ಸಾಂಗ್ ಬಗ್ಗೆ ಇವತ್ತು ಮಾತಾಡಿದ್ವಿ ಮೊನ್ನೆ ಅದೇ ನಾನು ಮೆಸೇಜ್ ಮಾಡಿದೆ ಸಿ ಸಿಲ್ ಜಾಸ್ತಿ ಡಿಫ್ರೆನ್ಸ್ ಅಂತ ಮಾಡಲ್ಲ ಓಕೆ ಆಯಿತು ಒಂದಷ್ಟು ಬೇರೆಯವ್ರು ಹೇಳ್ತಾರೆ ನಡಿ ಓಡ್ತಾ ಇದೆ ಹೌದು ಒಂಥರ ಖುಷಿ ಅಲ್ಲ ಇವು ಟುಡೇ ಇವತ್ತು ಫೋನ್ ಮಾಡಿದ್ರು ನನಗೆ ಆ್ಯಕ್ಚುಲಿ ಮೊನ್ನೆ ನಿನ್ನೆ ಯಾವುದು ಇಂಟರ್ವ್ಯಲಿ ಹೇಳ್ತಾ ಇದ್ದೆ ಅಂದರೆ ಬೇಸಿಕಲಿ ಸ್ಮು ನನಗೊಂದಷ್ಟು ನೆನಪುಗಳು ಬಂತು ಅಂದರೆ ಹಾಡು ಕೇಳಿದ ತಕ್ಷಣ ಇದು ನಾವು ಕಂಪೋಸ್ ಮಾಡಿದ್ದು ರೆಕಾರ್ಡ್ ಮಾಡಿದ್ದು ನನಗೆ ಅದೇ ಯಾವತ್ತು ಶಾಸ್ತ್ರಿ ತುಂಬಾ ಒಂದು ನೆನಪಾಗ್ತಾ ಇದ್ರು ಟೇಕಲ್ಲಿ ಶಾಸ್ತ್ರಿ ಇದ್ದರು ಆಮೇಲೆ ಎಲ್ ಎನ್ ಶಾಸ್ತ್ರಿ ಸೊ ಒಂದಷ್ಟು ನೆನಪುಗಳು ಒಂದು ಬೀಚ್ ಸೈಡಲ್ಲಿ ಇದನ್ನು ಕಂಪೋಸ್ ಮಾಡಿದ್ದು ರಾತ್ರಿ ಕಂಪೋಸು ಸೊ ಅದನ್ನು ಹೆಂಗೆ ನಾವು ಸೆಲೆಬ್ರೇಟ್ ಮಾಡಿದ್ವಿ ಶರಣ ಒಂದು ಮಾಡಿ ಇದು ಸೆಕೆಂಡ್ ಇನ್ನೊಂದು ಇನ್ನೊಮ್ಮೆ ಕಂಪೋಸ್ ಮಾಡಿದೆ ಫಸ್ಟ್ ಮಾಡಿ ಆಮೇಲೆ ಇದಕ್ಕಿಂತ ಚೆನ್ನಾಗಿ ಮಾಡ್ಬೋದು ಅಂತ ಅನಿಸ್ತು ಆಮೇಲೆ ಲಿರಿಕ್ ಬರೆಯುವಾಗ ಒಂದಷ್ಟು ಎಕ್ಸ್ಟ್ರಾ ಲೈನ್ಸ್ ಒಂದಷ್ಟು ಲೈನ್ಸ್ ಬರೆದಿದ್ವಿ ಒಂದು ಅದು ಮಾಡೋದು ಅಂದರೆ ನಾವು ವಿ ಎಂಜ್ ಅಂದರೆ ಕೆಲಸ ಮಾಡೋದನ್ನು ಎಂಜಾಯ್ಮೆಂಟ್ ಮಾಡ್ತೀವಿ ಎಂಜಾಯ್ ಮಾಡ್ತೀವಿ ಅದೇ ಇವತ್ತಿಗೆ ನೆನಪಿರೋದೆಲ್ಲ ನಾವು ಈ ಏನು ಮಾಡಿದ್ದೀವಿ ಎಷ್ಟು ದುಡ್ಡು ಮಾಡಿದ್ದೀವಿ ಇದಕ್ಕಿಂತ ಎಷ್ಟು ನಾವು ಅದನ್ನು ಕೆಲಸನ ಎಂಜಾಯ್ ಮಾಡಿದ್ದೀವಿ ಅಂತ ಬರೋದು ಇದು ಒಂದಷ್ಟು ನೆನಪಾಯಿತು ಸರ್ ಒಂದು ಈ ವಿಚಾರದಲ್ಲಿ ಕೇಳಬಹುದು ಉಪ್ಪಿಸರ್ ಸಾಹಿತ್ಯ ಬರಬೇಕಾದ್ರೆ ಇದಕ್ಕೆ ಮ್ಯೂಸಿಕ್ ಬೇಕು ಅಂತ ಸರೇ ಈ ಒಂದು ಹಾಡಿಗೆ ಗುರು ಇದು ಮ್ಯೂಸಿಕ್ ಮಾಡಬೇಕು ಅಂತ ಯಾಕೆ ಬಂದಿತ್ತು ಅಂತ ಹೇಳಿ ನಾನು ನಂಗೆ ಗೊತ್ತಿಲ್ಲ ನನಗೀಗ ಆ್ಯಕ್ಚುಲಿ ಮೊನ್ನೆ ಶ್ರೀನಿವಾಸ ರೇಹಾನ್ ಆದ್ರು ಐ ವಾಸ್ ಫಸ್ಟ್ ಪಿಕ್ಚರ್ಗು ನಾನು ನನ್ನ ಲಕ್ಕಿ ಅಂತ ಹೇಳಬೇಕು ಫಸ್ಟ್ ಪಿಕ್ಚರ್ಗು ನಾನು ಎ ಪಿಕ್ಚರ್ಗೂ ನಾನು ಆಯ್ಕೆ ಅಲ್ಲ ಇದ್ದರು ಆಮೇಲೆ ಮೂರ್ತಕ್ಕೆ ಇದ್ದರು ನಾನು ಹೋಗಿದ್ದೆ ಮೂರ್ತಕ್ಕೆ ಆಮೇಲೆ ನನಗೆ ಅವಕಾಶ ಬಂತು ಈ ಚಿತ್ರನೂ ಅಷ್ಟೇ ಐ ತಿಂಕ್ ಸ್ಟಾರ್ಟಿಂಗ್ ರೆಹಮಾನ್ ಅಂತ ಇತ್ತು ಮೊನೆ ಇವ್ರದ್ದು ಶ್ರೀನಿವಾಸ್ ಅವ್ರ ಇಂಟ್ರ್ಯೂ ಅಲ್ಲಿ ಇದ್ದರು ಆಮೇಲೆ ಐ ತಿಂಕ್ ಗೊತ್ತಿಲ್ಲ ತಿಳ್ ಅಂದರೆ ಟ್ರೈ ಮಾಡಿದ್ರು ಮತ್ತು ನನಗೂ ಬಂತ ಅವಕಾಶ ಓ ಐ ಥಿಂಕ್ ಇದು ಬರ್ದಿದ್ದು ಇದೆಯಲ್ಲ ಅದು ಯಾರು ತಪ್ಸೋಕ್ಕಾಗಲ್ಲ ಬಟ್ ಪ್ರೇಮ ಅವರು ಮತ್ತೆ ಸರ್ ಇದರಲ್ಲಿ ಅಭಿನಯಿಸಿದ್ದಾರೆ ಸೊ ಅದು ಒಂದು ಹಾಡಿನಲ್ಲಿ ಕಂಟಿನ್ಯೂಸ್ ಆಗಿ ಆ ಒಂದು ಮೆಲೋಡಿ ಟಚ್ ಕೊಡುವಂಥದ್ದು ಏನಿದೆ ಪದೇ ಪದೇ ಜನ ನೆನಪಿಸ್ಕೋತಾ ಇದ್ದಾರೆ ಬಟ್ ನಿಮಗೆ ಅನಿಸುತ್ತಾ ಇಪ್ಪತ್ತೈದು ವರ್ಷಗಳ ಆದಮೇಲೂ ಜನ ಇದನ್ನ ನೆನ್ಸ್ಕೋತಾರೆ ಈ ಹಾಡನ್ನ ಹಾಡ್ತಾರೆ ಅನ್ನೋದು ಇತ್ತ ತಲೆಯಲ್ಲಿ ಈಗಲೂ ಈಗ ಇದನ್ನು ಮಾಡುವಾಗ ನಮಗೆ ಒಂದೇದಿದ್ದು ಏನಿಲ್ಲ ಒಂದು ಲೈನು ಅದನ್ನು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಂದರೆ ರೂಮರ್ಸ್ಗೆ ಒಂಥರ ಒಂಥರ ಅದಕ್ಕೆ ಏನು ತುಪ್ಪ ಹಾಕೋದು ಬೇರೆ ಏನಿಲ್ಲ ನಾವು ಆನ್ಸರ್ ಹೇಳೋದು ಅಂತ ಹೇಳೋದು ಹೆಂಗ್ ಬೇಕಾ ತಗೋಬೋದು ರೂಮರ್ಸ್ ಆರ್ ದ್ಯಾಟ್ ಸೇಮ್ ಪಿಕ್ಚರಲ್ಲಿ ಎರಡು ಅರ್ಥ ಈ ಸಾಂಗಲ್ಲೂ ಎರಡು ಅರ್ಥ ಸೊ ಇದು ಪ್ಯಾರಲ್ ಹೋಗ್ತಾ ಇತ್ತು ಇನ್ನೊಂದರಲ್ಲಿ ಅಂದರೆ ಇದು ಈ ಮೂಡ್ ಏನಿತ್ತು ಅಂದರೆ ಮಳೆ ಅಂತ ಇದ್ನ ಹೇಳೋದು ಆ್ಯಕ್ಚುಲಿ ಪ್ರೇಮ ಬಂದಲ್ಲಿ ಎಲ್ಲ ಮಳೆ ಬರ್ತಾಯಿತ್ತು ಒಂಥರ ಸೊ ಈ ಮೂಡಿಗೆ ಸೂಟ್ ಆಗಬೇಕು ಅಂತ ಇತ್ತು ಸೊ ಈ ಸಾಂಗ್ ಕರೆಕ್ಟಾಗಿ ಆ ಮೂಡ್ ಒಂದು ಒಂದು ಮೂಡ್ ಕ್ರಿಯೇಟ್ ಮಾಡ್ತು ಈಗ ನಾವು ಒಂದು ಮಾಡ್ತೀವಲ್ಲ ಒಂದು ಮಾಡಿ ಪಿಕ್ಚರ್ ನೋಡೋಕೆ ಮಾಡಿದಾಗ ಸಾರ್ಥಕ ಅಂತ ಇತ್ತು ಇದು ಈ ಸಾಂಗ್ ನೋಡೋದು ನನಗೆ ಯಾವ ಥರ ಅನಿಸಿತ್ತು ಸರ್ ರೀಲ್ಸನ್ನು ನೀವು ಗಮನಿಸಿರ್ತೀರ ಅಂತ ನಾನು ಅಂದ್ಕೊಂಡಿದ್ದೀನಿ ಈಗ ಒಂದೆರಡು ಮೂರು ಗಮನಿಸಿರ್ತೀರ ಬಟ್ ತುಂಬ ಜನ ಆಲ್ಮೋಸ್ಟ್ ಲಕ್ಷ ಲಕ್ಷ ಜನ ಈ ಹಾಡಿಗೆ ರೀಲ್ಸ್ ಮಾಡಿದ್ದಾರೆ ಸೊ ಈ ರೀಲ್ಸನ್ನೆಲ್ಲ ನೋಡಬೇಕಿದ್ರೆ ಏನು ನೆನಪಾಗುತ್ತೆ ಸರ್ ಹಾಡಿದ್ದು ಯಾವ ಆ ಬಿಟ್ಟು ನೆನಪಾಗುತ್ತೆ ನಿಮಗೆ ಜಾಸ್ತಿ ಇಲ್ಲ ಇದು ಬಿಟ್ಟು ಬಿಟ್ಟು ತುಂಬ ಕಡೆ ಇದು ಒಂದು ಕೊರಿಯೋಗ್ರಾಫ್ಟ್ ಸಾಂಗ್ ಅಲ್ಲ ಅಲ್ಲಲ್ಲಿ ನಾವು ಶೂಟ್ ಮಾಡಿದ್ವಿ ಇದು ಯಾಕಂದ್ರೆ ನಾನು ಶೂಟಿಂಗ್ ಒಂದು ಭಾಗ ನಾನು ಜೊತೆಗಿದ್ದೆ ಶೂಟಿಂಗ್ ಟೈಮಲ್ಲಿ ಅದೊಂದು ಸಣ್ಣ ಪಾತ್ರನೂ ಮಾಡಿದೆ ಆಮೇಲೆ ಎಲ್ಲ ಶೂಟಿಂಗಲ್ಲಿ ನಾವು ಜೊತೆಯಲ್ಲಿರಬೇಕು ಒಂದು ಟೀಮ್ ಥರ ಇದ್ವಿ ನಾವು ಸೊ ಇದರಲ್ಲಿ ಒಂದಷ್ಟು ನಾವು ಎಲ್ಲೆಲ್ಲಿ ಓದು ಓದಲ್ಲಿ ಒಂದು ಸ್ವಲ್ಪ ಗ್ಯಾಪ್ ಸಿಕ್ಕಿದ್ರೆ ಇದನ್ನು ಈ ಸಾಂಗ್ ಎಲ್ಲ ಶೂಟ್ ಮಾಡಿದ್ದು ಒಂದು ಸ್ಟ್ರೆಚಲ್ಲೆಲ್ಲ ಮಾಡಿಲ್ಲ ಎಲ್ಲೆಲ್ಲಿ ಹೋಗಿ ಒಂದೊಂದು ಸ್ಕ್ರ ಒಂದೊಂದು ಲೊಕೇಶನಲ್ಲಿ ಒಂದೊಂದು ಥರ ಶೂಟ್ ಮಾಡ್ತಾರೆ ಕೊರಿಯೋಗ್ರಾಫರ್ ಅಂತ ಏನಿರಲಿಲ್ಲ ಸೊ ಇದರಲ್ಲಿ ಅಷ್ಟೇ ಒಂದು ದ ಹೋಲ್ ಮಜಾ ತಿಂ ಮಜಾ ಅಂದರೆ ಹೆಂಡತಿನ ಯಾವ ಥರ ತೋರಿಸಿದ್ದಾರೆ ಅದು ಸ್ಪೆಷಲ್ ಇದರಲ್ಲಿ ಹೆಂಡ್ತಿ ಏನು ಅಂತ ಹೆಂಡತಿ ಕೆಲಸ ಏನು ವಟ್ ಎಕ್ಸ್ಪೆಕ್ಟೇಷನ್ ಏನು ವಾಟ್ ಈಸ್ ದ ರಿಯಾಲಿಟಿ ಅಂತ ಅದನ್ನು ಸ್ವಲ್ಪ ಡಾರ್ಕ್ ಆಗಿ ತೋರಿಸಿದ್ರೆ ಸ್ಟ್ರೈಟ್ ಒಂದು ಮುಖಕ್ಕೆ ರಾಷ್ಟೆ ಸೊ ನಮಗೆ ಆ ಟೈಮಲ್ಲಿ ಭಯ ಇತ್ತೇನೋ ಏನೋ ಹಿಂಗೆ ಹುಡುಗಿರು ಬಂದು ಪಿಕ್ಚರ್ ನೋಡ್ತಾರಾ ಹರ್ಟ್ ಅನ್ನೋ ಭಯ ಇತ್ತು ಬಟ್ ಇದು ಬಟ್ ತುಂಬ ಜನರು ಅದನ್ನು ಇಷ್ಟಪಟ್ಟರು ಕಾರಣ ಸತ್ಯ ಅದು ಅಂತ ಅದೇ ದಟ್ ಈಸ್ ರಿಯಾಲಿಟಿ ಅಂತ ಈಗ ನಾವು ಅಷ್ಟೇ ಆಟ ಆ ಏಜಲ್ಲಿ ನಮ್ಮದು ಥಿಂಕಿಂಗ್ ಒಂಥರ ಇರುತ್ತೆ ಈಗ ಬೇರೆ ಥರ ಇರುತ್ತೆ ಆ ಟೈಮಲ್ಲಿ ಇದನ್ನು ಎಂಜಾಯ್ ಮಾಡಿದ್ವಿ ಆ ಎಂಜಾಯ್ಮೆಂಟ್ ಇನ್ನೂ ಹಸಿರಾಗಿದೆ ನಮ್ಮ ಮನಸ್ಸಲ್ಲಿ ಸರ್ ಒಂದು ಕೊನೆಯದಾಗಿ ಹೇಳೋದಾದ್ರೆ ಈ ಹಾಡು ಅಂತಲ್ಲ ಗುರುಕಿರಣ್ ಅವರು ಯಾವುದೇ ಒಂದು ಹಾಡನ್ನ ಹಾಡಿರ್ಬೋದು ಅಥವಾ ಸಂಗೀತ ನಿರ್ದೇಶನ ಮಾಡಿರ್ಬೋದು ಅದು ಗೊತ್ತಾಗುತ್ತೆ ಯಾಕಂದ್ರೆ ಬೇರೆ ಸಂಗೀತ ನಿರ್ದೇಶಕರಿಗಿಂತ ಸ್ವಲ್ಪ ವಿಭಿನ್ನವಾಗಿ ಗುರುಕಿರಣ್ ಅವರು ನಿಲ್ತಾರೆ ಅನ್ನೋದು ಮಾತಿದೆ ಸೊ ಮುಂದಿನ ದಿನಗಳಲ್ಲಿ ಮತ್ತೆ ಶುರು ಮಾಡ್ತೀರಾ ಸೊ ಅದು ಯಾವ ತರ ಇರಬಹುದು ಅಂತ ಇಲ್ಲ ಸ್ವಲ್ಪ ಗ್ಯಾಪ್ ಇದೆ ಸ್ವಲ್ಪ ಗ್ಯಾಪ್ ಇದ್ರೆ ನಮ್ಮ ಮಜಾ ಅನ್ಸುತ್ತೆ ನಾನು ಗೊತ್ತಿಲ್ಲ ಈಗ ಇಪ್ಪತ್ತೈದು ವರ್ಷ ಮಾಡ್ತಾ ಇದ್ದೀನಿ ಜಸ್ಟ್ ಕಂಪ್ಲೀಟೆಡ್ ಹಂಡ್ರೆಡ್ ಫಿನಿಶ್ ಆಯಿತು ಸೊ ನನ್ನ ಟಾರ್ಗೆಟ್ ಇದ್ದಿದ್ದು ಇಪ್ಪತ್ತೈದು ವರ್ಷ ನೂರು ಮಾಡಿದೆ ನಾನು ಕನ್ಸಲ್ ಯೋಚನೆ ಮಾಡಿಲ್ಲ ಬಟ್ ಇಂಡಸ್ಟ್ರೀಲಿ ಬರ್ ಬಂದಾಗ ಅಂದ್ಕೊಂಡಿದೆ ಒಂದು ವರ್ಷಕ್ಕೆ ನಾಲ್ಕು ಮಾಡಿದೆ ನೂರು ಮಾಡೋಕೆ ಒಂದು ಇಪ್ಪತ್ತೈದು ವರ್ಷ ನೂರು ಮಾಡ್ಬೋದಾ ನಾನು ಅಂತ ಒಂದು ಕ್ಯಾಲ್ಕುಲೇಷನ್ ಅಂತೂ ನೂರು ಮಾಡಿದೆ ಈಗ ಇನ್ನು ಐ ಆಮ್ ಜಸ್ಟ್ ವರ್ಕಿಂಗ್ ಫಾರ್ ಫನ್ ನನಗೆ ಎಲ್ಲಿ ಥ್ರೀಲ್ ಸಿಗುತ್ತೆ ಅಲ್ಲಿ ವರ್ಕ್ ಮಾಡ್ತೀನಿ ಕೆಲವೊಮ್ಮೆ ಫ್ರೆಂಡ್ಸಿಗೆ ಅಂತ ವರ್ಕ್ ಮಾಡ್ತೀನಿ ಇಲ್ಲದೇನೋ ಒಂದು ಸ್ವಲ್ಪ ನಮಗೆ ಆ ಕೆಲಸದಲ್ಲಿ ಏನಾದರೂ ಸಿಗಬೇಕು ಅಂತ ಸೊ ಈಗ ಮುಂಚಿನ ಮುಂಚಿನ ಕಾಂಪಿಟೇಷನ್ ಜಾಸ್ತಿ ಇದೆ ಆಫ್ಕೋರ್ಸ್ ಎಲ್ ಲೋಡ್ಸ್ ಆಫ್ ಮೂವೀಸ್ ವಾರಕ್ಕೆ ಒಂದು ನಾಲ್ಕೈದು ಪಿಕ್ಚರ್ ಇದೆ ಸೊ ಐ ಥಿಂಕ್ ಪಿಕ್ಚರ್ಗೆ ಕೊಡೋ ಇಂಪಾರ್ಟೆನ್ಸ್ ಮುಂಚಿನ ಥರ ಜನ ಸ್ವಲ್ಪ ಕಮ್ಮಿಯಾಗಿದೆ ಅಂತ ನನಗೆ ಅನಿಸ್ತಾ ಇದೆ ಏಕೆಂದರೆ ಇವತ್ತು ಪಾಲಿಟಿಕ್ಸ್ ಇಸ್ ಮೋರ್ ಎಂಟರ್ಟೈನಿಂಗ್ ದ್ಯಾನ್ ಫಿಲ್ಮ್ಸ್ ನೀವು ಒಂದೊಂದು ನೋಡಿದರೆ ನಮಗೆ ಅನಿಸುತ್ತೆ ನಾವೇ ಈಗ ಜಾಸ್ತಿ ಬೇರೆ ನೋಡೋಕೆ ಶುರು ಮಾಡಿದ್ವಿ ಸೊ ಇದು ಅಷ್ಟೇ ಸೊ ಯು ನೀಡ್ ರಿಯಲಿ ಗುಡ್ ಟೀಮ್ಸ್ ಕಮಿಂಗ್ ಅಪ್ ಸೊ ಒಂದಷ್ಟು ಐ ಎಮ್ ಎಕ್ಸ್ಪೆಕ್ಟಿಂಗ್ ಲಾಟ್ ಆಫ್ ನ್ಯೂ ಟೀಮ್ಸ್ ಟು ಕಮ್ ವಿತ್ ನ್ಯೂ ಐಡಿಯಾಸ್ ಈಗ ಕೋರ್ಸ್ ಈಗ ಪ್ರಶಾಂತ್ ನೀಲ್ ಆಗಲಿ ನಮ್ಮ ರಿಷಬ್ ರಾಕ್ಷಿತ್ ಇದೆಲ್ಲ ಒಂದಷ್ಟು ನ್ಯೂ ನ್ಯೂ ಏಜ್ ಡೈರೆಕ್ಟರ್ಸ್ ಬಂದರು ಅಂಥದ್ದು ತುಂಬಾ ಇನ್ನೂ ಬರಬೇಕು ಇಂಡಸ್ಟ್ರಿಗೆ ಯುಗ ಇತ್ತು ಗುರು ಕಿರಣ್ ಅವ್ರದ್ದು ಕಂಟಿನ್ಯೂಸ್ ಬ್ಯಾಕ್ ಟು ಬ್ಯಾಕ್ ಸಂಗೀತ ಇದೆ ಬಟ್ ಆ ಒಂದು ಆ ಟ್ರೆಂಡ್ ಮತ್ತೆ ಶುರು ಆಗಬೇಕು ಒಂದು ಆ ಗ್ಯಾಪ್ ಕೊಟ್ಟಿದ್ದೀರಲ್ವಾ ಅದು ಮತ್ತೆ ಟ್ರೆಂಡ್ ಶುರು ಆಗಬೇಕು ಮತ್ತೆ ಅದೇ ಥರದ್ದು ಆ ಒಂದು ಜೋಶಿಂದ ಗುರುಕಿರಣ್ ಅವರು ಯಾವಾಗ ಬರ್ತಾರೆ ಉಪ್ಪಿ ಜೊತೆ ಯಾವಾಗ ಕೈ ಜೋಡಿಸ್ತಾರೆ ಅಂತ ಈಗ ಹಳೇದು ಒಂದು ಪಿಕ್ಚರ್ ರಿಲೀಸ್ ಇದೆ ಅದನ್ನು ಸದ್ಯಕ್ಕೆ ಇಲ್ಲ ಸದ್ಯಕ್ಕೆ ಉಪ್ಪಿ ಅವ್ರ ಜೊತೆ ಬೇರೆ ಪಿಕ್ಚರ್ ಇಲ್ಲ ಈಗ ಹಳೇದು ಒಂದು ರಿಲೀಸಿಗೆ ಪೆಂಡಿಂಗ್ ಇದೆ ಆ್ಯಂಡ್ ಕೋರ್ಸ್ ನಮ್ಮ ರೋಜಿ ಅಂತ ಇನ್ನೊಂದು ನಮ್ಮ ಶೂನ್ಯ ಅಂತ ಒಂದು ಪಿಚ್ಚರ್ ಮಾಡ್ತಾ ಇದ್ದಾರೆ ಇಟ್ ದಟ್ಸ್ ಲಿಟಲ್ ಇಂಟ್ರೆಸ್ಟಿಂಗ್ ಅದರಲ್ಲಿ ಒಂದು ವರ್ಕ್ ಮಾಡ್ತಾ ಇದ್ದೀನಿ ಐ ಥಿಂಕ್ ಯು ಐನ್ ಎಕ್ಸ್ಪೆಕ್ಟ್ ಸಾಂಗ್ ಮಾಡಿದರೆ ನಾನು ಲೈಫಲ್ಲಿ ಕಾಂಪ್ರಮೈಸ್ ಮಾಡೇ ಇಲ್ಲ ನಾನು ಎಷ್ಟು ನನ್ನಿಂದ ಎಷ್ಟಾಗುತ್ತಾ ಪಿಕ್ಚರಿಗೆ ಕೊಡ್ತೀನಿ ನಾನು ಕೊನೆಯದಾಗಿ ಈ ಹಾಡು ಸಂಗೀತ ನಿರ್ದೇಶನ ಬಿಟ್ಟು ನಿಮ್ಮ ಫ್ಯಾಮಿಲಿಯಲ್ಲಿ ಒಂದು ಕಹಿಘಟನೆ ಸೊ ಒಂದು ಕಳ್ಳತನ ಆಗಿರುವಂಥ ಒಂದು ಸುದ್ದಿ ಬ್ರೇಕಿಂಗ್ ನ್ಯೂಸ್ ಆಗಿ ಬಂದಿತ್ತು ಸೊ ಆ್ಯಕ್ಚುಲಿ ಅದು ಎಲ್ಲಿ ಬಂದು ಬಂದಿಂಗ್ ನಿಂತು ಆ ಕಳ್ಳರು ಸಿಕ್ಕಿದ್ರಾ ಏನಾಗಿತ್ತು ಅವತ್ತು ಅಂತೇಳಿ ಇಲ್ಲ ಅದು ನಾನು ಇರಲಿಲ್ಲ ಮನೆಯಲ್ಲಿ ನಾನು ಇರಲಿಲ್ಲ ಊರಲ್ಲಿ ಇರಲಿಲ್ಲ ಮನೆಯಲ್ಲಿ ನನ್ನ ಹೆಂಡತಿ ಮಕ್ಕಳು ಇರಲಿಲ್ಲ ಅತ್ತೆ ಇದ್ದರು ಸೊ ಅವರ ರೂಮಿಂದ ಆಗಿದೆ ಔಟ್ಸೈಡಿಂದ ಅಲ್ಲ ಒಳಗಿಂದನೇ ಯಾರ ಒಳಗಿಂದ ಮಾಡಿದ್ರು ಇನ್ನ ಗೊತ್ತಾಗಿಲ್ಲ ಯಾರು ಅಂತ ಗೊತ್ತಾಗಿಲ್ಲ ಸೊ ಸೊ ಅದು ನೀವು ಹೇಳಿದಿರಿ ಆ ಹಣ ಆಗಿರ್ಬೋದು ಒಂದಿಷ್ಟು ಎಮೌಂಟ್ ಏನಿತ್ತು ಅದು ಬೇರೆ ಕಾರ್ಯಕ್ಕೆ ಇಟ್ಟಿರುವಂಥದ್ದು ಅಂತೇಳಿ ಸೊ ಆ ನೋವು ಹೇಗಿದೆ ಅವ್ರ ತಾಯಿ ಏನಂದ್ರು ಅತ್ತೆ ಏನಂದ್ರು ಇಲ್ಲ ಡೆಫಿನೆಟ್ ಆಗಿ ಯಾರಿಗೂ ಅದು ಸ್ವಲ್ಪ ಕಳ್ಕೊಂಡಾಗ ಏನಷ್ಟು ಕಳ್ಕೊಳ್ಳೋ ನೋಗಿಂತ ನಮಗೆ ಆಗಿದೆ ಅನ್ನೋದು ಇನ್ನೂ ಜಾಸ್ತಿ ಆಗುತ್ತೆ ಆಫ್ಕೋರ್ಸ್ ನೋವಿದೆ ಅವರು ಅಂದರೆ ಯಾವುದೇ ದೇವರ ಖಾರಕ್ಕಿಟ್ಟಿದ್ದು ದುಡ್ಡು ಅಂತ ಸೊ ಐ ಥಿಂಕ್ ಶಿ ಫೆಲ್ಟ್ ಅ ಇಲ್ ಬ್ಯಾಡ್ ಆಫ್ಕೋರ್ಸ್ ದಿಲ್ ರಿ ಕವರ್ ಸಂಥಿಂಗ್ ಯಾಕಂದರೆ ಬೇರೆ ಈಗ ಹೆಲ್ತ್ ಅಥವಾ ಬೇರೆ ಅಪ್ಸೆಟ್ ಆದರೆ ಡೆಫಿನೆಟ್ ಆಗಿ ಇನ್ನೂ ಜಾಸ್ತಿ ನೋವಾಗುತ್ತೆ ಇದು ನೋವು ಪ್ರತಿಯೊಂದಕ್ಕೆ ನೋವು ಇದ್ದೇ ಇರುತ್ತೆ ಸ್ವಲ್ಪ ನೋವಾಗಿದೆ ಇನ್ನಷ್ಟು ಜೋಶ್ ಫುಲ್ ಸಂಗೀತ ನಿರ್ದೇಶನ ಜೊತೆಗೆ ಹಾಡಿನ ಹಾಡಿನ ಒಂದು ಮೋಡಿಗೆ ನಾವು ಕಾಯ್ತಾ ಇದ್ದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೋಡಿದ್ರಲ್ಲ ಕರಿಮಣಿ ಮಾಲೀಕ ನಾನಲ್ಲ ಅನ್ನುವಂತಹ ಒಂದು ಲಿರಿಕ್ಸ್ ಏನಿತ್ತು ಅದಕ್ಕೆ ಮ್ಯೂಸಿಕ್ ಮಾಂತ್ರಿಕನಾಗಿ ಗ ಗಮನ ಸೆಳೆದಿರುವವರು ಗುರುಕಿರಣ್ ಅವರು ಸೊ ಮೋಡಿ ಮಾಡಿದ್ರು ಗಮನ ಸೆಳೆದಿದ್ರು ಹಾಡು ಟ್ರೆಂಡ್ ಆಗಿದೆ ರೀಲ್ಸ್ಗಳಲ್ಲಿ ಮೋಡಿ ಮಾಡ್ತಾ ಇದೆ ಸೊ ಕ್ಯಾಮರಾ ಪರ್ಸನ್ ಸತೀಶ್ ಜೊತೆ ದೀಪಿಕಾ ವಿಸ್ತಾರ ನ್ಯೂಸ್ ಬೆಂಗಳೂರು